ಫಸ್ಟ್ ಸಿನಿಮಾ ಮೊದಲನೇ ಹೆಜ್ಜೆ ಇವತ್ತು ನಮ್ಮಲ್ಲೇ ಇರಬೇಕು ಅದು ಕನ್ನಡಿಗರಿಗೆ ಇರಬೇಕು ಕನ್ನಡ ಸಿನಿಮಾನೇ ಆಗಿರ್ಬೇಕು ಸೊ ಅದು ಕನ್ನಡದಲ್ಲೇ ಮೊದಲನೇ ಹೆಜ್ಜೆ ಇಡಬೇಕು ಈ ಜನಕ್ಕೆ ಸಿನಿಮಾ ಮಾಡಬೇಕು ಅಂತಾನೆ ಮಾಡಿತು ಯಾಕಂದ್ರೆ ಈ ಕುಟುಂಬನ ನಿಮಗೆ ಗೊತ್ತು ಐದು ದಶಕಗಳಿಂದ ಹರಿಸ್ತಾ ಇರೋದು ಕನ್ನಡಿಗರು ಬೆಂತಡ್ತಾ ಇರೋದು ಕನ್ನಡಿಗರು ಸೊ ಆ ಕನ್ನಡಿಗರಿಗೆ ಈ ಸಿನಿಮಾ ಮಾಡಬೇಕು ಅಂತಾನೆ ಮಾಡಿದ್ದು ಬೇರೆ ಭಾಷೆಗಳಲ್ಲಿ ಅದು ಪ್ರಾಬಬಲಿ ಇಲ್ಲಿನ ಒಂದು ರಿಯಾಕ್ಷನ್ ಮೇಲೆ ಪ್ರಾಬ್ಲಿ ಅವ್ರಿಗೆ ಪ್ಲಾನ್ಸ್ ಇರುತ್ತೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಡಿಸ್ಕಸ್ ಮಾಡಿಲ್ಲ ಕಾರಣ ಇದು ಪ್ರತಿ ಕನ್ನಡದ ಮನಗಳಿಗೆ ತಲುಪಿಸುವಂತ ಪ್ರಯತ್ನ ನಮ್ಮ ಕಡೆಯಿಂದ ಇರಬೇಕು ಅಂತ ನಾವು ಅದ್ರ ಮೇಲೆ ಹೆಚ್ಚು ಫೋಕಸ್ಡ್ ಆಗಿದ್ದೀವಿ ನೀವು ಬರ್ತಾ ಇದ್ದೀರಾ ನಮ್ ಜೊತೆ ಹೌದು ಅದು ಕಲೆಕ್ಟಿವ್ ಡಿಸಿಷನ್ ಅಲ್ಲಿ ಮಾಡಬೇಕು ಅಂತ ಟಗರು ಲಾಸ್ಟ್ ಆಗಿತ್ತಂತಲ್ಲಿ ಸೊ ಮತ್ತು ಆ ಜನಗಳ ಪ್ರೀತಿ ವಿಶ್ವಾಸ ಅದು ಎಂಟೈರ್ ಕರ್ನಾಟಕ ಇದೆ ಬಟ್ ಆದರೂ ಅಲ್ಲಿ ಮಾಡಬೇಕು ಅನ್ನೋದು ಒಂದು ಟೀಮ್ನ ಡಿಸಿಷನ್ ಆಯಿತು ಸೊ ಎಲ್ಲರೂ ಖುಷಿಯಿಂದ ಒಪ್ಪಿ ಅದನ್ನ ಪ್ರೊಡಕ್ಷನ್ ಕೂಡ ಅದನ್ನ ಇನಿಷಿಯೇಟಿವ್ ತೊಗೊಂಡು ಮುಂದುವರಿಸಿದೆ ಸೊ ಇಪ್ಪತ್ತ್ ಮೂರಕ್ಕೆ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಈ ಚಿ ಈ ಚಿತ್ರದ ಇವೆಂಟ್ ಹೊಸಪೇಟೆ ನಡೆಯುತ್ತೆ ಸಂತೋಷ್ ಸರ್ ನೀವು ಆಲ್ರೆಡಿ ಅಂದ್ರೆ ಹಿಂದೆ ಮಾಡಿರೋ ಸಿನಿಮಾಗಳೆಲ್ಲ ಸೂಪರ್ ಸ್ಟಾರ್ ಜೊತೆ ಮಾಡಿದ್ರಿ ಅಂದ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಹೀರೋ ಜೊತೆ ಮಾಡಿದ್ರಿ ಇದು ಒಬ್ಬ ಹೊಸ ಹೀರೋ ಅಕೌಂಟ್ ಮಾಡ್ತಾ ಇರೋದು ಹೀರೋಯಿಸಮ್ ನ ಹೆಂಗ ಅಂತ ಯಾಕೆಂದ್ರೆ ಒಬ್ಬ ಹೊಸಬ್ರನ್ನ ತುಂಬಾ ಜಾಸ್ತಿ ತೋರ್ಸುದ್ರು ಜನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಅನ್ನೋದೊಂದು ಇರುತ್ತೆ ಸೊ ಹೆಂಗೆ ಅಂದ್ರೆ ಸ್ಟಾರ್ಸ್ ನ ತೋರ್ಸಂಗು ತೋರ್ಸಕ್ ಆಗಲ್ಲ ಸೊ ಹೀರೋಯಿಸಮ್ ಅನ್ನೋದನ್ನ ಹೆಂಗ್ ತೋರ್ಸಿದಿರಾ ಅದೇನಾದ್ರು ಹೇಳ್ಬೋದಂತ ಹೌದು ಏನಾಗಿದೆ ಅಂದ್ರೆ ನೀವು ಹೇಳಿದ್ ಕರೆಕ್ಟ್ ಇದ್ರಲ್ಲಿ ಪಾತ್ರನೇ ಯುವ ಅಂತ ಒಂದು ಪಾತ್ರ ಇದೆಯಲ್ಲ ಆ ಪಾತ್ರನೇ ತುಂಬಾ ಸ್ಟ್ರಾಂಗ್ ಪಾತ್ರ ಅಂದ್ರೆ ತುಂಬಾ ವೈಬ್ರೆಂಟ್ ಪಾತ್ರ ಅದು ಸೊ ಆ ಕತ್ ಆ ಪಾತ್ರದ ವೈಬ್ರೆನ್ಸ್ ಎಷ್ಟು ಬೇಕೋ ಅಷ್ಟು ಇಂಟೆನ್ಸಿಟಿನ ಅಷ್ಟು ಒಂದು ಒಂದು ಆಕ್ಷನ್ ಒಂದು ಮೋಲ್ಡ್ನ ಅಲ್ಲಿಗೆ ನಾವು ಸೀಮಿತ ಮಾಡಿದ್ದೀವಿ ಸೊ ಇದು ಆ ಪಾತ್ರ ಇದು ಇಟ್ಸ್ ಅ ಕ್ಯಾರೆಕ್ಟರ್ ಡ್ರಿವನ್ ಫಿಲಮ್ ಒಂದು ಪಾತ್ರದ ಸುತ್ತ ನಡೆಯುವಂತ ಕತೆ ಸೊ ಆ ಇಂಟೆನ್ಸಿಟಿ ನಿಮಗಿರುತ್ತದೆ ಒಂದು ಯೂತ್ ಅಲ್ಲಿ ಒಂದು ರೇಜ್ ಇರುತ್ತೆ ಗೊತ್ತಾ ಸೊ ಆ ರೇಜ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸ್ಟಾರ್ಡಮ್ ಅಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ರೇಜ್ ಸೊ ಆ ರೇಜ್ನ ತುಂಬ ಚೆನ್ನಾಗೆ ಇದನ್ನ ಇದರಲ್ಲಿ ಪೋರ್ಟ್ರೇ ಮಾಡಿದೀವಿ ಅದು ಪ್ರಾಬಬಲಿ ಎಲ್ಲ ಯೂತ್ಗೂ ಕನೆಕ್ಟ್ ಆಗುತ್ತೆ ರೇಜ್ ಸೊ ಯೂತ್ ಅಂದಮೇಲೆ ಆ ರೇಜ್ ಇರಲೇಬೇಕು ಕಾಲೇಜ್ ಡೇಸಲ್ಲಿ ಕಾಲೇಜಲ್ಲಿ ನಡೆಯೋ ಜಗಳಾಗ್ಬೋದು ಗ್ಯಾಂಗ್ ವಾರ್ಗಳಾಗ್ಬೋದು ಆ ಥರ ಎಷ್ಟೋ ಕಾಲೇಜ್ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಇದಾವೆ ಅಲ್ಲಿ ತುಂಬ ವೈಬ್ರೆನ್ಸ್ ಇರುತ್ತೆ ತುಂಬ ರೇಜ್ ಇರುತ್ತೆ ಆ ಒಂದು ಅದನ್ನು ತುಂಬ ಲೌಡಾಗಿ ಹೇಳಿದ್ದೀವಿ ಆ ಥರ ಟ್ರೀಟ್ಮೆಂಟ್ ಆಗಿದೆ ಬಿಕಾಸ್ ನೀವು ಹೇಳ್ದಂಗೆ ಮೊದಲನೇ ಸಿನಿಮಾ ಅದೊಂದು ಪಾತ್ರಕ್ಕೆ ಸೀಮಿತ ಆಗಿದ್ದೀವಿ ಸೊ ಪಾತ್ರ ಬಿಟ್ಟು ಹೊರಗಡೆ ಬಂದಿಲ್ಲ ಆ ಪಾತ್ರ ಏನೇನು ಮಾಡಬೇಕು ಅದು ಯಾವ ರೇಜ್ಗೆ ಹೋಗ್ಬೇಕು ಅದ್ರ ಸುತ್ತ ಅಷ್ಟು ದೊಡ್ಡ ಚಾಲೆಂಜಸ್ ಕಥೆಯಲ್ಲಿ ಬಿಲ್ಡ್ ಆಗಿರೋದ್ರಿಂದ ಆ ಪಾತ್ರನೂ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದೀವಿ ನನಗೇನೋ ಒಂದು ಒಂದು ಇಂಡಿವಿಜುವಾಲಿಟಿ ಕಾಣಿಸ್ತು ಕಾರಣ ಏನಂದ್ರೆ ಫಸ್ಟ್ ಟೈಮು ದೊಡ್ಡ ಮನೇಲಿ ಒಂದು ಗಡ್ಡ ಮೀಸೆ ಬಿಟ್ಕೊಂಡ್ ಬಂದಿರೋ ಹೀರೋ ಅದು ಹೊಸದು ನನಗೆ ನಾನು ಇಲ್ಲಿವರೆಗೂ ನೋಡಿರ್ಲಿಲ್ಲಲ್ಲ ಯಾರು ಅಂದ್ರೆ ಈ ತರ ಗೆಟಪ್ ಗೆಟಪಲ್ಲಿ ಯಾರು ಇರ್ಲಿಲ್ಲ ಸೊ ನನಗೆ ಗುರು ನೋಡುವಾಗೆಲ್ಲ ಒಂಥರ ಹೊಸದ್ ಅನ್ಸೋದು ಆಮೇಲೆ ಕಣ್ಣು ತುಂಬಾ ಚೆನ್ನಾಗಿದೆ ಗುರುದು ವೆರಿ ಇಂಟೆನ್ಸ್ ಐಸು ಬಟ್ ಆಕ್ಷನ್ ಮಾತ್ರ ತುಂಬ ಸರ್ಪ್ರೈಸ್ ಆಯ್ತು ನನಗೆ ಅಂದರೆ ಟ್ರೈನ್ ಆಗಿದ್ದರೂ ಎಲ್ಲವೂ ನಾನು ವೀಡಿಯೋಗಳು ನೋಡಿದ್ದೆ ಬಟ್ ಅದು ಸ್ಪಾಟಲ್ಲಿ ಆ ಎಕ್ಸಿಕ್ಯೂಷನ್ ಮಾಡುವಾಗ ಅದೊಂಥರ ಕಿಕ್ ಆಡಿಯನ್ಸ್ಗೂ ತುಂಬ ಒಳ್ಳೆಯ ಕಿಕ್ ಇರುತ್ತೆ ಆ್ಯಕ್ಷನಲ್ಲಿ ಆ ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ಒಂದು ಒಬ್ಬನೇ ಅಲ್ಲಿ ಒಂದು ಹೈಲೈಟ್ ಬಿಟ್ಟು ಬಿಟ್ಟಿಲ್ಲ ನಾವು ನುಂಚಾಕ್ ಇಟ್ಕೊಂಡು ಎರಡು ನುಂಚಾಕಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಅದು ತುಂಬ ಹೈಲೈಟ್ ಆಗುತ್ತೆ ಅದು ಥಿಯೇಟ್ರಿಗೆ ಇರಲಿ ಅಂತ ನಾವು ರಿಲೀಸ್ ಮಾಡಲಿಲ್ಲ ಆ ನಿಟ್ಟಿನಲ್ಲಿ ನೋಡಿದಾಗ ಗುರುಗೊಂದು ಒಂದು ಇದೆ ಶಿವಣ್ಣ ನೋಡಿದಾಗ ನಮ್ಮ ಸಿನಿಮಾದ ಶ್ಟೋರಿಲ್ ಆಗ್ಬೋದು ಹಾರ್ಡ್ ನೋಡಿದಾಗ ಶಿವಣ್ಣನೂ ಅದೇ ಅಂದರು ಇಲ್ಲ ಇಂಡಿವಿಜುವಲಿಟಿ ಇದೆ ಸಂತೋಷ್ ಗುರುಗೆ ಅಂತ ನನಗೂ ಅದೇ ಅನಿಸಿದ್ದು ಆ ಇಂಡಿವಿಜುವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೆರಳು ನೀವು ಹೇಳ್ದಂಗೆ ಇದ್ದೇ ಇರುತ್ತಲ್ಲ ಆ ನೆರಳನ್ನ ನಮ್ಮ ಮನಸ್ಸಿಂದನೂ ಯಾರು ತೆಗೋಕಾಗಲ್ಲ ಜನರ ಮನಸ್ಸಿಂದಾನು ಯಾರು ತೆಗೋಕಾಗಲ್ಲ ಬಟ್ ಗುರು ಯಾರನ್ನೂ ಇಮಿಟೇಟ್ ಮಾಡಿಲ್ಲ ನನಗೆ ತುಂಬ ಖುಷಿಯಾಗಿದೆ ಅದೇ ಇಮಿಟೇಷನ್ ಇಲ್ಲ ಸೊ ಇದು ಒಂದು ಓನ್ ಸ್ಟೈಲ್ ಇದೆ ಅದ್ರಲ್ಲಿ ನೆರಳು ಕಾಣುತ್ತೆ ಶ್ಯಾಡೋಸ್ ಇರ್ತವೆ ಅದು ನೀವು ಏನು ಮಾಡಕ್ಕಾಗಲ್ಲ ನಿಮಗೆ ಅನಿಸ್ತಾ ಇರುತ್ತೆ ಒಳಗಡೆಯಿಂದ ಬಟ್ ಹಿ ಮೇಂಟೈನ್ಡ್ ಹಿಸ್ ಇಂಡಿವಿಜುವಟಿ ನಾನು ಮುಂಚೆಯಿಂದ ಗುರು ಅಂದು ಅಂದು ಅದು ತೆರೆಗೆ ಯುವರಾಜ್ ಆಗಿದೆ ನನಗೆ ಗುರುನೇ ಆಗ್ಬಿಟ್ಟಿದೆ ನಾನು ಐ ಎಂಜಾಯ್ಡ್ ಹ ಸ್ಕೋರ್ ಮಾಡ್ಬೇಕಾದ್ರೆ ಸ್ಪೆಷಲಿನ್ಸ್ ಅಲ್ಲಿ ಎಮೋಷನ್ ಸೀಕ್ವೆನ್ಸ್ ಅಲ್ಲಿ ಎಲ್ಲಾನು ತುಂಬಾ ಮನಸ್ಸಿಗೆ ನಾಟುತ್ತೆ ಅಂಡ್ ಐ ವಿಶ್ ಹಿಲ್ ಬಿ ಸ್ಟಾರ್ ಇನ್ ಫಸ್ಟ್ ಹಾಫ್ ನನಗೆ ಮನ್ಸಿಗೆ ಅದು ಯಾಕಂದ್ರೆ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಎಮೋಷನ್ ಸೀಕ್ವೆನ್ಸ್ ನಾನು ಆಕ್ಚುಲಿ ಆ್ಯಕ್ಷನ್ಸ್ ಗೊತ್ತಿತ್ತು ಯಾಕಂದ್ರೆ ನಾನು ಒಂದು ಟೀಸರ್ ನೋಡಿದ್ದೆ ಗುರು ಅವ್ರದ್ದು ಬಟ್ ನಾ ಎಮೋಷನ್ ನೋಡಿದಾಗ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್ ಓ ಎಮೋಷನ್ಸ್ ಇಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾರೆ ಅಂತ ಆಕ್ಚುಲಿ ನನ್ನ ಬರ್ಡನ್ ಕಮ್ಮಿ ಆಯ್ತು ಸರ್ ಇಲ್ಲಾಂದ್ರೆ ನಾನು ಒಡಿ ಒಡಿ ಇನ್ನೂ ಒಡಿ ಬೇಕು ಹಂಗೇ ಇರುತ್ತೆ ನಾನು ಮ್ಯೂಸಿಕ್ ಮಾಡಬೇಕಾದ್ರೆ ಅಂಡ್ ಸರ್ ಎಲ್ಲಾನು ದೇವರ ಆಶೀರ್ವಾದ ಸರ್ ಆ ಟೈಮಲ್ಲಿ ಆ ಒಂದು ಆ ಸಿನಿಮಾಗಳಿಗೆ ಆ ಮ್ಯೂಸಿಕ್ ಮಾಡೋಕ್ಕೆ ಆ ಪ್ರೇರಣೆ ಸಿಕ್ಕಿದೆ ಸೊ ಅದು ನನಗೆ ಸಿಕ್ಕಿದೆ ಅನ್ನೋದು ನನ್ನ ನನ್ನೆಲ್ಲ ಕಷ್ಟಿದೆ ನೋಡಿ ಎಷ್ಟು ಒಂದು ಕೋಇನ್ಸಿಡೆನ್ಸ್ ಅಂದ್ರೆ ಅಪ್ಪು ಸರ್ ಕೊನೆ ಸಿನಿಮಾ ಗಂಧದ ಗುಡಿನೂ ಅಜನೀಶ ಮ್ಯೂಸಿಕ್ ಗುರುದ್ ಮೊದಲನೇ ಸಿನಿಮಾನು ಅಜನೀಶ ಮ್ಯೂಸಿಕ್ ಪ್ರಾಬಬ್ಲಿ ನನಗೆ ಅನ್ಸುತ್ತೆ ಗುರು ಹೇಳಿದಾಗ ನಾವೆಲ್ಲ ಅವ್ರ ಜೊತೆ ಕಂಟಿನ್ಯೂಸ್ ಕೆಲಸ ಮಾಡಿದವ್ರು ನಾವು ಎಲ್ಲರಿಗೂ ಅವ್ರ ಜೊತೆ ಒಂದು ಬಾಂಡ್ ಇದೆ ಈಗ ಶ್ರೀಶಾನು ಜೇಮ್ಸ್ ಒಂದು ಆಕ್ಷನ್ ಅವರೇ ಮಾಡಿದ್ರು ವಿಶ್ವಾಸ ಇವರತ್ನ ಪೂರ್ತಿ ಮಾಡಿದ್ರು ಸೊ ನಮ್ಗೆ ಹೆಂಗಾಯ್ತು ಅಹ್ ಅದೊಂದು ತುಂಬಾ ಒಂದು ಮೆಮೊರೇಬಲ್ ಇದಾಗೋಯ್ತು ಸೊ ಪ್ರಾಬ್ಲಿ ಅವರೇ ಬೆಸ್ತೋದಂತ ಒಂದು ಸಂದರ್ಭ ಇದಿರಬಹುದು ಅಂತ ಒಂದೊಂದ್ಸಲಿ ನಮ್ಗೆ ಅನ್ಸುತ್ತಿಲ್ಲ ಅವರೇ ಬೆಸ್ತಿರೋ ಸಂಬಂಧ ಇರಬಹುದು ಯಾಕಂದ್ರೆ ಹೊಂಬಾಳೆ ಜೊತೆ ಅವ್ರದ್ದು ದೊಡ್ಡ ಜರ್ನಿ ಇತ್ತು ಆಮೇಲೆ ನಮ್ಮ ಯೋಗಿನೇ ಅವ್ರಿಗೆ ಆಲ್ಮೋಸ್ಟ್ ಎಲ್ಲಾ ಫಿಲ್ಮ್ ಕಾಸ್ಟ್ಯೂಮ್ ಮಾಡಿರೋದು ಸೊ ಪ್ರಾಬ್ಲಿ ಅದು ಇಲ್ಲ ಅದು ಅವರೇ ಬೆಸ್ತೋದು ಬಂಧ ಇರಬಹುದು ಅನುಬಂಧ ಇರಬಹುದು ಅಂತ ನಮ್ಗೆ ಅದೊಂದು ಕಾಡೋ ಅಂತ ವಿಷಯನೇ ಯಾವಾಗ್ಲು ಪ್ರಾಬ್ಲಿ ಅದು ಅದು ನೀವು ಅಭಿಮಾನದಿಂದ ಹೇಳ್ತಾ ಇದ್ದೀರಾ ನನಗೇನು ಅನ್ಸುತ್ತೆ ಅವರೊಂದು ದಾರಿ ತೋರಿಸಿದ್ದಾರೆ ಅಂತ ಯಶ್ ದ ವೇ ಹಿಂಗ್ ನಡಿಬೇಕು ಇರಬೇಕು ಅಂತ ಪ್ರಾಬ್ಲಿ ಆ ದಾರಿನಲ್ಲಿ ಸುಮಾರು ಜನ ಈಗ ನೋಡಿ ನಾಡಿದ್ದು ಅವ್ರ ಬರ್ತ್ಡೇ ಸ್ಫೂರ್ತಿ ದಿನ ಅಂತ ನಾವು ಆಚರಿಸ್ತೀವಿ ಸುಮಾರು ಯೂತನು ಇವತ್ತು ಇಂಡಸ್ಟ್ರಿಲಿರೋ ಯಂಗ್ ಆಕ್ಟರ್ಸ್ ಎಲ್ಲರೂ ಅವ್ರ ಪಾತ್ನ ಫಾಲೋ ಮಾಡ್ತಾರೆ ನೀವು ಯಾರೇ ನೋಡ್ಬೋದು ಬಿಗ್ ಬಾಸ್ ಅಲ್ಲಿ ಗೆದ್ರು ಇನ್ನೆಲ್ಲೋ ಗೆದ್ರು ಬಂದು ಗೆದ್ದವರೆಲ್ಲ ಬಂದು ಅವ್ರ ಅವರ ಒಂದು ಭೂಮಿಗೆ ಹೋಗಿ ಒಂದು ವಿಸಿಟ್ ಆಗಿ ಬರೋದ್ರ ಅರ್ಥ ನನಗೇನು ಅನ್ಸುತ್ತೆ ಅಂದ್ರೆ ಆ ಒಂದು ಇನ್ಸ್ಪಿರೇಷನ್ ಸೊ ಅದು ಯೂತ್ಗೆ ಇವತ್ತು ಯೂತ್ ಅಲ್ಲಿರೋ ಆ ಸ್ಪೀಡು ರೇಜು ಆಟಿಟ್ಯೂಡ್ ಅಲ್ಲಿ ಎಲ್ಲೋ ಒಂದು ಕಡೆ ಆ ಸೌಮ್ಯತೆ ಸಹಜತೆ ಮತ್ತು ಆ ಸಿಂಪ್ಲಿಸಿಟಿನ ನಾವು ಅಳರ್ ಅಳವಡಿಸ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ ಅನ್ಸುತ್ತೆ ಪ್ರಾಬ್ಲಿ ಅವರು ದಾರಿ ತೋರಿಸಿದ್ದಾರೆ ಆ ದಾರಿಲಿ ಅಹ್ ಸುಮಾರು ಜನ ಹೋಗ್ತಿದ್ದಾರೆ ಅವ್ರ ಜೊತೆ ಗುರುನು ಹೋಗ್ತಿದ್ದಾರೆ ಅನ್ಸುತ್ತೆ ನನಗೆ ಜಾಕಿ ಮೊಬಿನ್ ಸಿಕ್ಕಾಬಡ್ಡಿ ಸರಿ ನೋಡಿದ್ದೀನಿ ಆ ಇವತ್ ನೋಡಿಲ್ಲ ಏನು ಇಡೀ ಟೀಮ್ ನಾವೆಲ್ಲ ಒಟ್ಟಿಗೆ ಹೋಗ್ತಿದೀವಿ ಸಿನಿಮಾ ನೋಡಕ್ಕೆ ಬೆಳಿಗ್ಗೆ ಸ್ವಲ್ಪ ಪ್ರಮೋಷನ್ ವರ್ಕೇ ಆಯ್ತು ನೋಡೇ ನೋಡ್ತೀವಿ ಭಾನುವಾರ ನೋಡ್ತಿದ್ದೀನಿ ಅಲ್ಲ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಯಾರಿಗೂ ಹೇಳಿರ್ಲಿಲ್ಲ ಅಷ್ಟೇ ನನಗೆ ಇಂಟ್ರೆಸ್ಟ್ ಇತ್ತು ನಾನು ಪ್ರಿಪೇರ್ ಆಗ್ತಿದೆ ಯಾರಿಗೂ ಹೇಳಿರ್ಲಿಲ್ಲ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಂದಾಗ ನಾನು ವಿಷಯ ಹೇಳಿದ್ದು ಸಿನಿಮಾಗ್ ಬರಬೇಕು ಅಂತ ನೋಡಿಲ್ಲ ಸಾಂಗ್ ಅಂದ್ರೆ ಎಲ್ರು ಏನೇ ನೋಡಿದಾರೆ ಅಷ್ಟನ್ನೇ ಅವರು ನೋಡಿರೋದು ಅವ್ರಿಗೂ ಏನಂದ್ರೆ ಫಸ್ಟ್ ಡೇ ಫಸ್ಟ್ ಆಡಿಯನ್ಸ್ ಜೊತೆ ಆಡಿಯನ್ಸ್ ಆಗಿ ನೋಡ್ಬೇಕಂತ ಅವ್ರಿಗೆ ತುಂಬಾ ಆಸೆ ನಾನು ತುಂಬಾ ಕೇಳಲ್ಲ ನನಗೂ ಕೇಳಕ್ ಒಂಥರ ಭಯ ಅಷ್ಟೇ ಬಟ್ ಖುಷಿ ಪಡ್ತಾರೆ ಅವ್ರಲ್ಲಿ ಖುಷಿನ ಕಾಣಿಸ್ತಿದೆ ನನಗೂ ಅಂದ್ರೆ ಅವರು ಸಿನಿಮಾ ಕಾಯ್ತವ್ರೆ ಅಂದ್ರೆ ಸಾಂಗ್ಸ್ ಎಲ್ಲಾ ನೋಡಿದಾರೆ ಎಲ್ರು ಇಷ್ಟ ಆಗ್ತಿರೋದ್ನ ಅವ್ರ್ ಖುಷಿ ಕೊಡ್ತಿದೆ ರಿಲೀಸ್ಗೂ ಕಾಯ್ತಾರೋ ಅವ್ರು ನಾನು ಅವ್ರು ಹೇಗಂತಾರೆ ಜನ ಏನಂತಾರೆ ಅಂತ ನಾನು ಕಾಯ್ತಾ ಇದ್ದೀನಿ ನಾನು ಹೇಳಿಲ್ಲ ಅವ್ರ ಪ್ರೀತಿ ಹೆಂಗಿದೆ ಅಂತ ಹೇಳಿದ್ರೆ ಪ್ರತಿ ಸಾಂಗ್ ರಿಲೀಸ್ ಆದಾಗ ಫೋನ್ ಮಾಡಿ ಕೇಳ್ತಾರೆ ಹೆಂಗಿದೆ ಇಷ್ಟ ಆಯ್ತಾ ಇವಾಗ ಅವ್ರ ಫೋನ್ ಇತ್ತು ಪ್ರೆಸ್ ಮೀಟಲ್ಲಿ ಇದ್ದೀನಿ ಅಂತ ಎತ್ತಿಲ್ಲ ನಾನು ಸೊ ಅಪ್ಪನ್ ಪ್ರೀತಿ ಹಿಂಗೆ ಕಾಣುತ್ತೆ ನೋಡಿ ಇಲ್ಲ ಗುರು ಜೊತೆ ಕೆಲಸ ಮಾಡ್ತಾರೆ ಹಂಗೆ ಲಾಂಚ್ ಮಾಡ್ತಿದೀವಿ ಇನ್ನೋ ಯಾವುದೇ ಫೀಲ್ ಬರಲಿಲ್ಲ ಅಂದ್ರೆ ಅವ್ರ ಜೊತೆ ಪ್ರೀಪ್ರೊಡಕ್ಷನ್ ಸ್ವಲ್ಪ ಟ್ರಾವೆಲ್ ಮಾಡಿದ್ವಿ ಅಂಡ್ ಆನ್ಸೆಟ್ ಬಂದಾಗ ಅವ್ರದ್ದೇನೋ ಹೊಸ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ನಮಗೆ ಅನ್ ಕೊಡ್ಲಿಲ್ಲ ಅವರು ಅಂದರೆ ಅವ್ರ ಪ್ರಿಪ್ರೇಷನ್ನು ಅದೆಲ್ಲ ಒಂದು ಒಂದು ಮಟ್ಟಕ್ಕಿತ್ತು ಹಂಗಾಗಿ ನಮಗೇನೋ ಅನ್ಕಂಫರ್ಟಬಲ್ ಆಗಿ ಅವ್ರಿಗೆ ನಾವೇನೋ ಹೇಳಬೇಕು ಆ ಪರಿಸ್ಥಿತಿ ಬರಲೇ ಇಲ್ಲ ಎಲ್ಲ ಎಲ್ಲ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಹೀರೋ ಜೊತೆ ಹಂಗೆ ಕೆಲಸ ಮಾಡ್ತೀವಿ ಆ ಹೀರೋ ಜೊತೆ ಆ ಥರವೇ ಮಾಡಿದೀವಿ ನಾವು ಇಲ್ಲ ಈ ಸಿನಿಮಾ ವಿಜುವಲ್ ಒಂದು ಇಷ್ಟು ದಿವಸ ನೋಡ್ಕೊಂಡ್ ಬಂದಿರೋದಕ್ಕೂ ಈ ಸಿನಿಮಾಗೂ ಒಂದು ವ್ಯತ್ಯಾಸ ಅಂತೂ ಡೆಫಿನೆಟ್ಲಿ ಇದೆ ಒಂದೊಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋಕೆ ಪ್ರಯತ್ನ ಪಟ್ಟಿದೀವಿ ಎಲ್ಲ ತರದಲ್ಲೂ ಸೆಟ್ ವಿಚಾರದಲ್ಲಿರ್ಬೋದು ಲೈಟಿಂಗ್ ವಿಚಾರದಲ್ಲಿರ್ಬೋದು ಓವರ್ ಆಲ್ ಟೋನಿಂಗ್ ವಿಚಾರದಲ್ಲಿರ್ಬಹುದು ಎಲ್ಲ ತರದಲ್ಲೂ ಒಂದು ಹೊಸ ಪ್ರಯತ್ನ ಮಾಡಿದೀನಿ ಅಂತ ಸರ್